ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಲಿಪ್ ಕೇರ್. ವಿಂಟರ್ ಸೀಸನಲ್ಲಿ ಸ್ಕಿನ್ನು ಒಡೆಯೋದು ಕಾಮನ್ ಅಲ್ವಾ, ಹಾಗೆ ನಮ್ಮ ಲಿಪ್ಸ್ನ ಕೇರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸ್ಕಿನ್ನು ಡ್ರೈ ಆಗದಿರೋ ರೀತಿಯಲ್ಲಿ ನಾವು ಹೇಗೆ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ ಸ್ಕಿನ್ ಮೇಲೆ, ಹಾಗೆ ನಮ್ಮ ಲಿಪ್ಸ್ ಡ್ರೈ ಆಗದಿರೋ ಹಾಗೆ ನಾವು ಕಾಪಾಡ್ಕೊಳ್ಳೋಕ್ಕೆ ಲಿಪ್ ಬಾಮ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನಮಗೆ ಮಾರ್ಕೆಟಲ್ಲಿ ಹಲವಾರು ಬ್ರ್ಯಾಂಡ್ಸ್ನ ಲಿಪ್ ಬಾಮ್ಸ್ ಸಿಗತ್ತೆ. ನಾನು ಹಲವಾರು ಬ್ರ್ಯಾಂಡ್ನ ಲಿಪ್ ಬಾಮ್ಸ್ನ ಯೂಸ್ ಮಾಡಿದ್ದೀನಿ ಸೋ ಫಾರ್. ಮೇಬೆಲಿನ್ ಆಗಿರ್ಬೋದು, ಡೇಗ ಆಗಿರ್ಬೋದು, ಮಾಮಾ ಅರ್ತ್, ವಿಲ್ವಾ, ಜ್ಯೂಸಿ ಕೆಮಿಸ್ಟ್ರಿ ಆ್ಯಂಡ್ ಲಾಟ್ ಆಫ್ ಅದರ್ ಬ್ರ್ಯಾಂಡ್ಸ್ ಟು. ಬಟ್ ಈ ಎಲ್ಲದರಲ್ಲೂ ನನಗೆ ಬೆಸ್ಟೆಸ್ಟ್ ಅಂತ ಅನಿಸಿದ್ದು, ನನ್ನ ಮೋಸ್ಟ್ ಫೇವ್ರೆಟ್ ಅಂತ ಅಂದರೆ ದಟ್ ಈಸ್ ಫ್ರಮ್ ಜ್ಯೂಸಿ ಕೆಮಿಸ್ಟ್ರಿ, ವಿಚ್ ಈಸ್ ಬ್ಲಡ್ ಆರೆಂಜ್ ಆ್ಯಂಡ್ ರೋಸ್ಹಿಪ್ ಲಿಪ್ ಬಾಮ್. ಇದರಲ್ಲಿ ನಿಮಗೆ ಹಲವಾರು ಫ್ಲೇವರ್ಸ್ ಕೂಡ ಅವೈಲೇಬಲ್ ಇದೆ. ಇದರ ಪ್ರೈಸಿಂಗ್ ಬಂದು ಅರೌಂಡ್ 300 ರುಪೀಸ್ ಇರ್ಬೋದು. ಆ್ಯಂಡ್ ಯೂಶ್ವಲಿ ಯು ವಿಲ್ ಗೆಟ್ ಇಟ್ ಫಾರ್ ಅ ಗುಡ್ ಡೀಲ್, ಅಂದರೆ ಆಫ್ಟರ್ ಡಿಸ್ಕೌಂಟ್ ಯು ವಿಲ್ ಗೆಟ್ ಇಟ್ ಅರೌಂಡ್ 4 to 40 or 260 rupees ಹಾಗೆಲ್ಲ. ಇದು ನಿಮಗೆ ಇವರ ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇದೆ, ಹಾಗೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ದಟ್ ನಿಮಗೇನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಬೈ ಇಟ್ ಥ್ರೂ ದ ಲಿಂಕ್. ಹಾಗೆ ಹೇಗೆ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋಕ್ಕೆ ನಾವು ಸ್ಕ್ರಬ್ನ ಯೂಸ್ ಮಾಡ್ತೀವಿ, ಹಾಗೆ ಲಿಪ್ ಸ್ಕ್ರಬ್ನ ಯೂಸ್ ಮಾಡೋದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ನನ್ನ ಮೋಸ್ಟ್ ಫೇವ್ರೆಟ್ ಅಂದರೆ ದಟ್ ಈಸ್ ಆಲ್ಸೋ ಫ್ರಮ್ ಜ್ಯೂಸಿ ಕೆಮಿಸ್ಟ್ರಿ. ಅದರಲ್ಲೂ ಕೂಡ ನಾನು ಬ್ಲಡ್ ಆರೆಂಜ್ ಆ್ಯಂಡ್ ರೋಸ್ ಹಿಪ್ ಲಿಪ್ ಸ್ಕ್ರಬ್ನೇ ಯೂಸ್ ಮಾಡ್ತಿರೋದು. ಇಟ್ ಈಸ್ ಅಮೇಝಿಂಗ್. ಆ್ಯಂಡ್ ಇದರ ಪ್ಯಾಕೇಜಿಂಗ್ ಬಂದು ಗ್ಲಾಸ್ ಬಾಟಲ್ ಆಗಿರುತ್ತೆ. ಇಟ್ ಈಸ್ ಇಟ್ ಲುಕ್ಸ್ ಟೈನಿ, ನಿಮಗೆಲ್ಲ ಇದು ಸ್ವಲ್ಪ ಟೈನಿ ಅಂತ ಅನಿಸ್ಬೋದು, ಬಟ್ ಇಟ್ ಕಮ್ಸ್ ಫಾರ್ 3 months ಅಟ್ ಲೀಸ್ಟ್. ನನಗೆ ಯೂಶ್ವಲಿ 3 months ಬರುತ್ತೆ, ನೋ ಪ್ರಾಬ್ಲಮ್. ನಾನು ಬೆಳಗ್ಗೆ ಮಧ್ಯಾಹ್ನ ನನಗೆ ಯಾವಾಗ ಡ್ರೈ ಅಂತ ಅನ್ಸೋಕ್ಕೆ ಫೀಲ್ ಆಗುತ್ತೆ ಅವಾಗೆಲ್ಲ ಯೂಸ್ ಮಾಡ್ತೀನಿ. ಯಸ್, ದಿಸ್ ಈಸ್ ವಾಟ್ ನಾನು ಯೂಸ್ ಮಾಡಿರೋದು ಸೋ ಫಾರ್. ಆ್ಯಂಡ್ ರೀಸೆಂಟಾಗಿ ನಾನು ಬೈ ಮಾಡಿರೋದು ಲಿಪ್ ಕಂಡೀಷ್ನಿಂಗ್ ಸೀರಮ್, ಅದು ಕೂಡ ಜ್ಯೂಸಿ ಕೆಮಿಸ್ಟ್ರಿಯಿಂದ. ಇದನ್ನು ಇನ್ನೂ ಟ್ರೈ ಮಾಡಿಲ್ಲ. ನಾನು ಯೂಸ್ ಮಾಡಿದ್ಮೇಲೆ ಅದು ನನಗೆ ಹೇಗೆ ವರ್ಕ್ ಆಗ್ತಿದೆ ಅದರ ರಿವ್ಯೂ ಕೂಡ ನಾನು ಮಾಡಿ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಲ್ವಾ. ಯಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಸ್, ನಾನು ನಿಮಗೆ ಸಿಗ್ತೀನಿ ಮತ್ತಷ್ಟು ಇನ್ಫಾರ್ಮೇಷನ್ಗಳ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.